اي درس الا سيدي اذا خلاص ليه يا مالي مانيا ستكون لنا جيرانا ذكر سويتي طالب مالي 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 ರಾಘವ ಮಧುಸೂದನ ರವ ತರಿಸಿದ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಗೊರಳಿನ ಮಾಲೆ ಕಬಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನು ಜಾತೆ ಶಂಕರ ರಮನುಜ ವಿಜ್ಞಾರಣ್ಯ ಬಸವೇಶ್ವರ ಮಧ್ವರ ದುರ್ಗಾರಣ್ಯ ಷಡಕ್ಷರಿ ಪೊನ್ನ. ಜಿಲ್ಲಾಡಳಿತ ತಾಲೂಕು ಪಂಚಾಯತ್ ವತಿಯಿಂದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಾರ್ವಜನಿಕರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದಮ್ಮಾನಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ಇದೊಂದು ಅಪರೂಪವಾಗಿರ್ತಕ್ಕಂಥ ಒಂದು ಅವಕಾಶ. ಈ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಮಸ್ಯೆಗಳಾಗಲಿ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಲಿ ಎಲ್ಲ ಅರ್ಜಿಗಳನ್ನು ನಾವು ಇಲ್ಲಿ ಸ್ವೀಕರಿಸ್ತೇವೆ. ಈ ಅರ್ಜಿಗಳನ್ನು ಒಂದು ನಿಗದಿತ ಅವಧಿಯಲ್ಲಿ ನಾವು ವಿಲೇವಾಡಲಿಕ್ಕೆ IPGRS ಪೋರ್ಟಲ್ನಲ್ಲಿ ಕೂಡ ನಾವು ಇಲ್ಲೇ ಎಂಟ್ರಿ ಮಾಡ್ತೇವೆ. ತಮಗೆ ಒಂದು ನಿಗದಿತ ಅವಧಿಯಲ್ಲಿ ಹಿಂಬರ ಕೊಡುವಂಥದ್ದು, ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಬಿ ನಾಗೇಂದ್ರ, ಸನ್ಮಾನ್ಯ ಯುವ ಸಬಲೀಕರಣ, ಕ್ರೀಡಾ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯಲಿದ್ದು, ಮಾನ್ಯ ಸಚಿವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆವಿ ತ್ರಿಲೋಕ್ ಚಂದ್ರ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಉತ್ಸುಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ನಡೆಸುವಲ್ಲಿ ಪ್ರಮುಖ ಎಲ್ಲ ಅತಿಥಿಗಳು ಸಹ ಜ್ಯೋತಿಯನ್ನು ಬೆಳಗಿಸುವ ಮುಖೇನ ನಮ್ಮ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡುತ್ತಾ ಉದ್ಘಾಟನೆಗೆ ಅಣಿಯಾಗಿದ್ದಾರೆ. ಬರಲಿ ನಮ್ಮೆಲ್ಲರ ಸಂಭ್ರಮದ ಜೋರಾದ ಕರ್ತಾಳೆಗಳಿಂದ ಚಪ್ಪಾಳೆಗಳಿಂದ ಒಂದು ಮಹತ್ತರವಾದ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಜನತಾ ದರ್ಶನ ಅನ್ನುವಂಥ ಒಂದು ಹೆಸರಿನ ಅಡಿ ಇವತ್ತೇನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಯವರು ಆಗಿರುವಂಥ ತ್ರಿಲೋಕ್ ಚಂದ್ರ ಸಾಹೇಬ್ರೆ ಮತ್ತು ಈ ಭಾಗದ ಜಿಲ್ಲಾಧಿಕಾರಿ ಆಗಿರುವಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಸಾಹೇಬ್ರೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ರಂಜಿತ್ ಭಂಡಾರಿ ಸಾಹೇಬ್ರೆ ಮತ್ತು CEO ಆಗಿರುವಂಥ ರಾಹುಲ್ ಸಂಕನೂರ್ ಅವರೇ ಮತ್ತು ನಮ್ಮ ACO ಆಗಿರುವಂಥ ನಮ್ಮ ಹೇಮಂತ್ ಸರ್ ಅವರೇ ಮತ್ತು ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರುವಂಥ ADC ಜುಬೇರ್ ಅವರೇ ಮತ್ತು ಪೂಜಾ ಮಹಾಪೌರರೇ, ತ್ರಿವೇಣಿಯವರೇ ಮತ್ತು ಉಪಮಹಾಪೌರರೇ ಜಾನಕಮ್ಮ ಅಕ್ಕನವರೇ ಮತ್ತು ಇಲ್ಲಿ ನೆರೆದಿರುವಂಥ ನಮ್ಮ ಮಂಜುನಾಥ್ ಸಾಹೇಬ್ರೇ ಮತ್ತು ನಮ್ಮ ಶಶಿಕಲಾ ಅವರೇ ಮತ್ತು ತಹಸೀಲ್ದಾರ್ ಅವರು ಮತ್ತು ಅನೇಕ ಮುಖಂಡರು ಮತ್ತು ಅದರ ಜೊತೆಗೆ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಈಗ ತಾನೇ ಒಂದು ಕಾರ್ಯಕ್ರಮಕ್ಕೆ
ನಗರ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಅವರೇ ಮತ್ತಂತ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಬಂದಂತ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿಯ ನಗರದ ವಿವಿಧ ಭಾಗದಿಂದ ಬಂದಂತ ಎಲ್ಲ ಮಹಾಪ್ರಜೆಗಳೇ, ಇವತ್ತು ಈ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತೇಳಿ ನನಗೆ ಇವತ್ತು ಈ ಒಂದು ಗಣ ಸರ್ಕಾರದಲ್ಲಿ ಮಂತ್ರಿಯಾಗಿ ಮತ್ತು ಈ ಒಂದು ಗಣ ಸರ್ಕಾರದಲ್ಲಿ ನನಗೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಮಾಡಿ ಇಲ್ಲಿನ ಜನರ ಕುಂದುಕೊರತೆಗಳ ಬಗ್ಗೆ ತಾವೇ ಹತ್ತಿರವಾಗಿ ಬಂದು ಹತ್ತಿರದಿಂದ ಹೋಗಿ ಅಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗಳಿಗೆ ಕೂಡ ಸರ್ಕಾರ ಯೋಜನೆಗಳ ಜೊತೆಗೆ ಅವರ ಕುಂದುಕೊರತೆಗಳನ್ನು ಅವರ ನೋವು ನಲಿವನ್ನು ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಂಡು ಅದನ್ನು ಸ್ಥಳದಲ್ಲೇ ಬಗೆಹರಿಸಬೇಕು, ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶದಿಂದ ಇವತ್ತು ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಈ ಒಂದು ಜನತಾ ದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಒಂದು ಪ್ರಯುಕ್ತ ನಮ್ಮ ಭಾಷಣಕ್ಕಿಂತ ಜಾಸ್ತಿಯಾಗಿ ನಮ್ಮ ಮಾತುಗಳಿಂದ ಅದಕ್ಕಿಂತ ಜಾಸ್ತಿಯಾಗಿ ತಾವು ಏನು ಒಂದು ದೊಡ್ಡ ನಂಬಿಕೆಯಿಂದ ಸರ್ಕಾರದ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ತಮ್ಮ ಅಹವಾಲುಗಳನ್ನು ಯಾವ ರೀತಿ ತೆಗೆದುಕೊಂಡು ಬಂದಿರೋದೋ ಅದನ್ನು ಸ್ಥಳದಲ್ಲೇ ಆಗುವಂತಹ ಒಂದು ಪರಿಹಾರವನ್ನು ಸ್ಥಳದಲ್ಲೇ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಜಿಲ್ಲಾಡಳಿತ ನಿಮ್ಮ ಜೊತೆಗೆ ಬಂದು ತಮ್ಮ ಮುಂದೆ ಬಂದು ಸ್ಥಳದಲ್ಲಿನೇ ಒಂದೇ ನಿಮಿಷದಲ್ಲಿ ಆಗುವಂಥದ್ದನ್ನ ಅಲ್ಲೇ ಬಗೆಹರಿಸಿ ಅಥವಾ ಕೆಲವು ನ್ಯೂನತೆಗಳಿದ್ರೆ ಆ ನ್ಯೂನತೆಗಳನ್ನು ಸರಿಪಡಿಸಿ ಅದನ್ನು ಕೆಲವೇ ದಿನಗಳಲ್ಲಿ ತಮಗೆ ಆ ಪರಿಹಾರವನ್ನು ಕಂಡು ಹಿಡಲಿಕ್ಕೆ ಈ ಒಂದು ಜನತಾ ದರ್ಶನ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಬಹುಶಃ ನನಗೆ ತಿಳಿದಂಗೆ ಸುಮಾರು ಸಾವಿರಾರು ಜನ ಇವತ್ತು ತಾವು ಬಂದಿದ್ದೀರಿ. ಇದು ಚೊಚ್ಚಲ ಮೊಟ್ಟ ಮೊದಲನೇ ಒಂದು ಜನತಾ ದರ್ಶನ ಆಗಿದೆ. ಇದರ ಉಪಯೋಗನ ಪಡ್ಕೊಂಡು ತಾವೆಲ್ಲರೂ ಕೂಡ ತಮ್ಮ ಗ್ರಾಮಗಳಲ್ಲಿ ಇವತ್ತು ಜನತಾ ದರ್ಶನದಲ್ಲಿ ಹೋದಾಗ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಗಣ ಸರ್ಕಾರದವರು ನನಗೆ ಸ್ಥಳದಲ್ಲೇ ಪರಿಹಾರ ಮಾಡಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ದೊಡ್ಡ ನಂಬಿಕೆಯಿಂದ ಬಂದಿದ್ದೀರಿ. ಆ ಕೈಲಾದಷ್ಟು ಇವತ್ತೇನು ಸ್ಥಳದಲ್ಲೇ ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ತಮ್ಮ ಎಲ್ಲ ಆಗುಹೋಗಳ ಬಗ್ಗೆ ಇದರಲ್ಲಿ ಬಹುಶಃ ಬಹಳ ಸಣ್ಣ ಸಣ್ಣ ವಿಚಾರಗಳು ಇರ್ತವೆ. ಇವತ್ತು ನನಗೆ ಕಾರ್ಡಲ್ಲಿ ನನ್ನ ಹೆಸರು ಸೇರಿಲ್ಲ ಅಥವಾ ನನಗೆ ಯೋಜನೆಗಳಲ್ಲಿ ಮಹತ್ತರವಾದಂಥ ಕರ್ನಾಟಕ ಸರ್ಕಾರದ ಯೋಜನೆಗಳಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನನಗೆ ಇವತ್ತು ನನಗೆ ಸಿಗಲಿಲ್ಲ ಅನ್ನುವಂಥ ವಿಚಾರದಿಂದ ಹಿಡಿದು ತಮ್ಮ ಕುಟುಂಬಕ್ಕೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಬರಬೇಕು, ಯಾವ ರೀತಿ ಬಂದಿಲ್ಲೋ, ಎದಕ್ಕಾಗಿ ಬಂದಿಲ್ಲೋ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡಿ ತಾವು ಯಾರು ಕೂಡ ಇವತ್ತೇ ಈ ಕೊಟ್ಬಿಡ್ಬೇಕು, ನಾವು ಬೇಗ ಬೇಗನೆ ಬರಬೇಕು, ಆರಾಮಾಗಿ ನಮ್ಮ ಗಂಟೆಗಳ ಕಾಲ ಸಮಯ ಇರುತ್ತೆ. ಜಿಲ್ಲಾಧಿಕಾರಿಗಳು, ನಾವು, ನಮ್ಮ ಶಾಸಕರು, ನಮ್ಮ ಸದಸ್ಯರು, ಆಡಳಿತ ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಬ್ಬರೊಬ್ಬರಾಗಿ ಬಂದು ತಮ್ಮ ಅಹವಾಲುಗಳನ್ನು ಕೊಟ್ಟು ಯಾವ ರೀತಿ ಸರಿಪಡಿಸಬೇಕು ಅದನ್ನು ಸ್ಥಳದಲ್ಲೇ ಸರಿಪಡಿಸ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಈ ಅದ್ಭುತವಾದ ಒಂದು ಕಾರ್ಯಕ್ರಮದ ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡ್ಕೋಬೇಕು. ಎಲ್ಲ ವಿಚಾರಗಳನ್ನು ಸ್ಥಳದಲ್ಲೇ ಪರಿಹಾರ ಮಾಡಲಿಕ್ಕಾಗಿಲ್ಲ, ಸ್ಥಳದಲ್ಲೇ ಮಾಡುವಂಥದ್ದನ್ನು ಮಾಡಿ ಇನ್ನು ಮಿಕ್ಕಿದ್ದನ್ನು ತಮ್ಮ ಜೊತೆಗೆ ಪತ್ರದ ಮೂಲಕನೋ ಅಥವಾ ತಮ್ಮ ಮನೆ ಬಾಗಿಲಿಗೆ ಬರುವಂಥದ್ದನ್ನು ನಮ್ಮ ಗ್ರಾಮ ಪಂಚಾಯತಿಯ ಪಿ ಡಿ ಒಗಳಿಂದ ಹಿಡಿದು ತಹಸೀಲ್ದಾರ್ವರ್ಗಿಂದ ಹಿಡಿದು ಡಿ ಸಿ ಅವರಿಂದ ಹಿಡಿದು ಕೂಡ ನಾನು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ನಮ್ಮಿಂದ ಹಿಡಿದು ಕೂಡ ತಮ್ಮ ಮೂಲ ಉದ್ದೇಶ ತಾವು ಏನು ಇವತ್ತು ಅನ್ಕೊಂಡಿದ್ರಲ್ಲ ಅದನ್ನು ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ, ಹಂತಹಂತವಾಗಿ ತಾವು ಮಾಡಿಕೊಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಜಾಸ್ತಿ ಮಾತಾಡೋದಕ್ಕಿಂತ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾವು ಕೂಡ ಕಾತುರದಂದಿದ್ದೀವಿ. ತಾವು ಕೂಡ ಅದರ ಉಪಯೋಗವನ್ನು ಪಡ್ಕೋಬೇಕು. ಇವತ್ತು ಆಗಲಿಲ್ಲ ಅನ್ನುವಂಥ ಬೇಜಾರು ಯಾರು ಇಟ್ಕೋಬೇಡ್ರಿ, ಆಗಲ್ಲ ಅನ್ನುವಂಥ ವಿಚಾರನೇ ಇರಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ಅದನ್ನು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡುವಂಥ ಕೆಲಸಕ್ಕೆ ಇವತ್ತು ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಇವತ್ತು ಈ ಸಭೆಯನ್ನು ಪ್ರಾರಂಭದಲ್ಲಿನೇ ಕೂಡ ತಾವೆಲ್ಲರೂ ಕೂಡ ಬಂದು ಅದನ್ನು ಅಹವಾಲುಗಳನ್ನು ಕೊಟ್ಟು ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಈ ಒಂದು ಮಹತ್ತರವಾದಂಥ ಯೋಜನೆಯನ್ನು ಜನತಾ ದರ್ಶನವನ್ನು ಆ ದರ್ಶನದಲ್ಲಿ ಜನತಾ ದರ್ಶನದಲ್ಲಿ ತಮ್ಮ ಅಹವಾಲುಗಳು ಇಲ್ಲಿ ಬಂದಿರುವಂಥವ್ರನ್ನ ಎಲ್ಲರ ಒಂದು ಅಹವಾಲುಗಳನ್ನು ಇಲ್ಲೇ ಇತ್ಯರ್ಥ ಮಾಡಬೇಕಂತೇಳಿ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇದರ ಉಪಯೋಗವನ್ನು ತಾವು ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ತಮ್ಮ ಒಂದು ಸಲಹೆಗಳು ಈಗಾಗಲೇ ಕೂಡ ಅನೇಕ ಬಾರಿ ಕೊಡ್ತಾ ಇರ್ತೀರಿ. ತಮ್ಮ ಗಮನಕ್ಕೆ ಅಂದರೆ ನಮ್ಮ ಗಮನಕ್ಕೂ ಕೆಲವು ಬರ್ತಾ ಇರ್ತಾರೆ. ತಮ್ಮ ಗಮನಕ್ಕೂ ಬಂದಾಗ
ತಾವು ಕೂಡ ಆಡಳಿತದಲ್ಲಿ ಒಬ್ಬ ಭಾಗಿಯಾಗಿ ತಾವು ಕೂಡ ಅದನ್ನ ಇತ್ಯರ್ಥ ಮಾಡಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ಕೂಡ ವೇದಿಕೆ ಮೂಲಕ ನಾನು ತಿಳಿಸ್ತಾ ಆಮೇಲೆ ಬೋಡಿದು ಅವೆಲ್ಲ ಕೂಡ ಇತ್ಯರ್ಥ ಇಲ್ಲ ಸ್ಪಾಟಲ್ಲ ಮಾಡೋದು ಕೊಡ್ತಾರೆ ಬಿಡಿ ಕೊಟ್ಟಿಲ್ಲ ಕೋಡಿ ಮಾಡಿ ಕೊಟ್ಟಿಲ್ಲ ಅವ್ರು ಬಂದಾಗ ಹಂಗಿರೋರು ಹಂಗಿರಪ್ಪ ಆಟ ಬರ್ಬಾರಿ ಇನ್ನ ಕರೆಕ್ಟ್ ಐತಲ್ಲ ಸ್ವಲ್ಪ ಏ ಹೋಗಲ್ಲ ಅಲ್ಲಿ ಬೆಂಡ್ ಆಗಿ ಕೆಳಗೆ ಮೇಲೆ ಸರ್ ವಿಜಯಕುಮಾರ್ ಸರ್ ವಿಜಯಕುಮಾರ್ ಸರ್ ಸರ್ ವಿಜಯಕುಮಾರ್ ಸರ್ ದಯಮಾಡಿ ಮುಖ್ಯ